ವಿಜಯಪುರ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಮತಕ್ಷೇತ್ರದ ಮುಳವಾಡ ಗ್ರಾಮದಲ್ಲಿ ಆಯೋಜಿಸಿದ್ದ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಸಭೆ ಮತ್ತು ಪಕ್ಷ ಸೇರ್ಪಡೆ ಸಭೆಯ ಬಳಿಕ ಮಾಧ್ಯಮದವರ ಮುಂದೆ ವಿರೋಧ ಪಕ್ಷದ ವಿರುದ್ಧ ಹರಿಹಾಯುವ ಸಂದರ್ಭದಲ್ಲಿ ನರೇಂದ್ರ ಮೋದಿ ಭಾರತ ದೇಶದ ಮುಖ್ಯಮಂತ್ರಿ ಎಂದು ಹೇಳಿದರು. ರೈಲ್ವೆ ಸ್ಟೇಷನ್ನಲ್ಲಿ ಒಬ್ಬ ಶಾಮಾರವನ್ನು ಈ ದೇಶದ ಮುಖ್ಯಮಂತ್ರಿ ಆಗ್ಯಾರಲ್ಲ, ಅದು ಪಟ್ಟಿ ಉರಿ ಅಟ್ಲೆ ರಮೇಶನಂತ ಒಬ್ಬ, ರಮೇಶ ಜಿಗಜಿಣಗಿ ಅಂತಕ್ಕಂತ ಒಬ್ಬ, ಚಪ್ಪಲಿ ಹೊಲಿ ಅಂತಕ್ಕಂತ ಕುಟುಂಬದಲ್ಲಿ ಹುಟ್ಟು ದೇಶದಲ್ಲಿ ಮಂತ್ರಿ ಆಗಲ್ಲ, ಅದು ಅವ್ರ ಪಟ್ಟಿ. ಚಹಾ ಮಾರುವ ವ್ಯಕ್ತಿ ಈ ದೇಶದ ಪ್ರಧಾನಮಂತ್ರಿ ಎನ್ನುವ ಬದಲು ಚಹಾ ಮಾರುವ ವ್ಯಕ್ತಿ ಈ ದೇಶದ ಮುಖ್ಯಮಂತ್ರಿ ಆಗಿದ್ದಾರೆ, ನಾನು ಚಪ್ಪಲಿ ಹೊಲಿಯುವವನು, ಮಂತ್ರಿ ಆಗಿರುವುದು ಅವರಿಗೆ ಹೊಟ್ಟೆ ಕಿಚ್ಚು ಎಂದು ಹೇಳಿದರು. ರಾಜು ಬುಕಿಟಗಾರ್, ಕನ್ನಡ ಟಿವಿ, ಕೊಲ್ಹಾರ.